ಹಾಯ್ ಫ್ರೆಂಡ್ಸ್, ಬಟರ್ಫ್ರೂಟು ಇವೆಲ್ಲ ಕೇಳಿರ್ಬೋದು. ಬಟರ್ಫ್ರೂಟು ಜ್ಯೂಸ್ಗೆ ಫೇಮಸ್ ಆಗಿದೆ. ಬಟರ್ಫ್ರೂಟ್ ಗಿಡನ ಹೆಂಗೆ ಬೆಳೆಸೋದು ಅಂತ ತಿಳಿಸ್ಕೊಡ್ತೀನಿ. ಈ ಪೇಜ್ಗೆ ಲೈಕು ಫಾಲೋ ಮಾಡಿ. ನಮ್ಮ ಮನೆಗೆ ಅಂಗಡಿಯಿಂದ ಬಟರ್ಫ್ರೂಟ್ ತಂದಿದ್ರು, ಜ್ಯೂಸ್ ಮಾಡಿ ಆ ಬೀಜ ಮಿಕ್ಸ್ ಇರುತ್ತಲ್ಲ ಅದನ್ನ ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಗಿಡ ಬೆಳೆಸ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಹಾಂ ನೋಡಿ, ಬಟರ್ಫ್ರೂಟ್ ಬೀಜ ಇದು. ಮನೇಲಿ ಜ್ಯೂಸ್ ಮಾಡಿರ್ತೀವಲ್ಲ, ಆ ಮಿಕ್ಕಿರೋ ಬೀಜ ಹಿಂಗಿರುತ್ತೆ. ಒಂದು ಕವರ್ಗೆ ಮಣ್ಣು ತುಂಬಿಸ್ಬಿಟ್ಟು ಬೀಜ ಮಧ್ಯದಲ್ಲಿ ಜಾಗ ಮಾಡಿ ನೋಡಿ, ಫ್ರೂಟ್ ಇದೆ ಇದು. ಇದು ಮೇಲ್ಗಡೆ ಬರಲಿ, ಇದು ಹಿಂಗೆ ಕ್ಲೀನಾಗಿ ಇಕ್ಕಿಟ್ಟು ಕ್ಲೀನಾಗಿ ಮಣ್ಣು ತುಂಬಿ, ಇಲ್ಲ ಮಣ್ಣು ತುಂಬಿ ಕ್ಲೀನಾಗಿ ಇಕ್ಕಿಟ್ಟು ನೀರನ್ನ ಸ್ವಲ್ಪ ಕ್ಲೀನಾಗಿ ಉಯ್ದುಬಿಟ್ಟು ಕೆಳಗಡೆ ಒಂದು ತೂತ್ ಮಾಡಬೇಕು. ಕವರ್ನ ಒಂದು ತೂತ್ ಮಾಡಿದ್ರೆ, ತೂತ್ ಆಗಿದೆ ಇದು ಕವರು, ತೂತ್ ಆಗಿದೆ. ತೂತ್ ಆದಮೇಲೆ ಇವತ್ತು ಎತ್ತಿಕ್ಕಿ ಬಿಡಬೇಕು ಸೈಡಲ್ಲಿ, ಎಲ್ಲಾದರೂ ಒಂದು ಕಡೆ ಜಾಗದಲ್ಲಿ ಎತ್ತಿಕ್ಬಿಟ್ರೆ. ಬೀಜ ನೆಟ್ಟು ಎತ್ತಿಕ್ಕಿದ್ಮೇಲೆ 3 ತಿಂಗಳು ಆದಮೇಲೆ ಗಿಡ ಎಷ್ಟಿರುತ್ತೆ ತೋರಿಸ್ತೀನಿ ಬನ್ನಿ. ನೋಡಿ, ಎಷ್ಟುದ ಬಂದಿರುತ್ತೆ. ಮನೇಲಿ ಏನಾದರೂ ಜಾಗ ಇತ್ತು, ಮನೆ ಹಿಂದೆ ಮುಂದೆ ಎಲ್ಲಾದರೂ ಜಾಗ ಇತ್ತು ಅಂದರೆ, ಕೈ ತೋಟ ಅಥವಾ ನಿಮ್ಮ ಮನೆ ಊರು ಎಲ್ಲಾದರೂ ಗಾರ್ಡನ್ ಇತ್ತು ಅಂದರೆ ಅಲ್ಲಿ ಈ ಗಿಡ ತೆಗೆದು ಎತ್ತಿಕ್ಕಬೇಕು. 5 ರಿಂದ 6 ತಿಂಗಳಿಗೆ ಗಿಡ ಇಷ್ಟುದ್ದ ಆಗುತ್ತೆ. ಕಸಿ ಗಿಡನ ಏನಾದ್ರು ತಂದುಬಿಟ್ಟು ನಾವು ನೆಟ್ಟಿದ್ರೆ ಇಷ್ಟೊಂದು ಜಾಗ ಕಾಯೇ ಬಿಡ್ತಾ ಇತ್ತು. ಇದು ನಾವೇ ಗಿಡದಲ್ಲಿ ಬೀಜ ಹಾಕ್ಬಿಟ್ಟು ನೆಟ್ಟಿರೋದ್ರಿಂದ ಇಷ್ಟು ಬೆಳೆದಿದೆ. 2 ವರ್ಷಕ್ಕೆ 3 ವರ್ಷದ ಗಿಡ ಕಾಯಿ ಬಿಟ್ಟಿರೋ ಗಿಡ ಅಂತ ತೋರಿಸ್ತೀನಿ ಬನ್ನಿ. ನಾವೇ ಬೆಳೆಸಿರೋದ್ರಿಂದ 3 ವರ್ಷ ಕಾಯಿ ಬಿಡುತ್ತೆ. ಕಸಿ ಗಿಡ ತೊಗೊಂಬಂದು ಏನಾದರೂ ಗಿಡ ಬೆಳೆಸಿದ್ರೆ 2 ವರ್ಷಕ್ಕೆಲ್ಲ ಕಾಯಿ ಬಿಡುತ್ತೆ. ಇದು 4 ವರ್ಷದ ಗಿಡ ಇದು. 1 ವರ್ಷದ ಮುಂಚೆ 15-20 ಕಾಯಿ ಬಿಟ್ಟಿತ್ತು ಅಷ್ಟೇ. ಈ ವರ್ಷ ತುಂಬ ಕಾಯಿಗಳು ಬಿಟ್ಟಿದೆ ಇದು. ಇನ್ನು 1 ತಿಂಗಳಲ್ಲಿ ಹಣ್ಣುಗಳು ರೆಡಿ ಆಗುತ್ತೆ. ಇದು ಲಾಸ್ಟ್ ಇಯರ್ ಸೇಮ್ ಗಿಡ 20 ಕಾಯಿ ಬಿಟ್ಟಿತ್ತು ಅಷ್ಟೇ. ಬಟ್ ಈ ವರ್ಷ ಹತ್ತಿರ 100, 200 ಕಾಯಿ ಬಿಟ್ಟಿದೆ ಇದು. ಅಡಿ 30 ಅಡಿ ಹೈಟ್ ಇದೆ ಇದು.